ಕರ್ಕೊಂಡ್ ಬಂದಾರಿ, ನಾವ್ ಕಾಣಪ್ಪ ನಿಂದು ಇವತ್ತು. ಅಳಬಾರ್ದು ಸುಮ್ಮನಿರು, ಇವಾಗ ನಿಮ್ ಅತ್ತೆ ಬರ್ತಾಳೆ, ಗೌರಿ ಅತ್ತೆ. ಅವಳೆ ನಿನ್ಗೆ ಹೆಸ್ರಿಗ್ ತಾವ್ ಕಣಪ್ಪ, ಒಂದ್ ಒಳ್ಳೆ ಹೆಸ್ರ. ನನ್ ಮೊಮ್ಮಗುಗೆ ಇನ್ಮೇಲೆ ಯಾರನು ಗುಂಡ ಚಿನ್ನು ಬಂಗಾರಿ ಅಂತ ಕರಿಯಂಗಿಲ್ಲ, ಹೆಸ್ರಿಡ್ದೇ ಕರಿಬೇಕು. ಸುಮ್ಮನಿರು, ಅಳಬಾರ್ದು. ನನ್ ಮುದ್ದು ಅಲ್ವಾ, ನಮ್ಮ ವಂಶೋದ್ಧಾರಕ ನೀನು. ನಮ್ಮ ವಂಶನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದು ನೀನೇ ಕಣಪ್ಪ. ಹೆಂಗೋತ್ಲಾಗೆ ಗಂಡುಡ್ಗ ಆಗುಟ್ಟಿರೋದಕ್ಕೆ ಸರಿಯಾತು. ಏನನ ಹೆಣ್ಣುಡುಗೆ ಆಗಿದ್ರೆ ನಮ್ಮ ವಂಶ ಹೆಂಗೋಗೋದು ಮುಂದಕ್ಕೆ? ನೀನು ದೊಡ್ಡ ಆಫೀಸರ್ ಆಗ್ಬೇಕಪ್ಪ, ಓದ್ಬಿಟ್ಟು ಚೆನ್ನಾಗಿ. ಯಾರ ಮೊಮ್ಮಗ ಅಂತಂದ್ರೆ ಕೆಂಚಮ್ಮನ ಮೊಮ್ಮಗ ಅಂತೆ ಅಂತ ನಾ ಎಲ್ಲ ಊರಾಗೆಲ್ಲ ಮಾತಾಡ್ಬೇಕು. ಹಂಗೆ ದೊಡ್ಡ ವ್ಯಕ್ತಿ ಆಗ್ಬೇಕು ನೀನು. ಹಂಗ ನನ್ನ ಹೆಸರು ಉಳಿಸ್ಬೇಕಪ್ಪ. ಅಳಬಾರ್ದು ಅಳಬಾರ್ದು ಸುಮ್ಮನಿರಪ್ಪ, ಸುಮ್ಮನಿರು. ನಿಮ್ಮ ಅಮ್ಮಯ್ಯ ಎಲ್ಗ ಹೋಗ್ಯವಳೆ, ಯಾಕ ಅಂಗಡಿಗೆ ಆತ ತೊತ್ತೀನಿ ಅಂತ ಓದ್ಲು ಬರ್ಲಿಲ್ಲ. ಅಜ್ಜಿ ಸುಮ್ಮನಿರು, ಅವಳು ಬಂದಾಗ ನೋಡು ನೀನ್ ಬಿಟ್ಟು ಅದೇ ಹೋಗ್ಯವಳೆ. ನಾನು ಅಜ್ಜಿ ಎತ್ಕೊಂಡಿದ್ದೀನಲ್ಲ ಸುಮ್ಮನಿರು. ಆಯಿ 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 ಜೋ 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 ಕಂದಮ್ಮ, ಲಾಲಿ ಹಾಡು ನಿನಗಮ್ಮ, ಮಲಗೆ ನನ್ನ ಕಂದಮ್ಮ. ಆಯಿ ಆಯಿ ಆಯಿ. ಏನು ಅಜ್ಜಿ ಮೊಮ್ಮಗನೂ ಏನ್ ಮಾಡ್ತಾ ಇದ್ದೀರಾ? ಅಗ್ಗಳಲೆ ಅತ್ತೆ, ಗೌರಿ ಅತ್ತೆ ಬಂದೇ ಬಿಟ್ಲು. ಈಗಿನ ಹೇಳ್ತಿದ್ದೆ ನಿಮ್ ಗೌರಿ ಅತ್ತೆ ಬಟ್ಟ ಸುಮ್ಮನಿರ ಪಳ್ಬೇಡ ಅಂತಾನ. ಅಷ್ಟೊಳಗ್ ಬಂದೆ ಕಣಮ್ಮ ಗೌರಮ್ಮ. ಬಾ ಕುಕ್ಕ ಬೈತ್ಲಾಗಿ. ಇವಾಗ ಬಂದ ನಿನ್ ನಾಮ್ ಕಣ ಅಂತ ನಾ ನಿನ್ಗೆ ಹೊಸ ಅಂಗಿ ತಂದಿದ್ದೀನಿ ಕಣಪ್ಪ. ಅಂಗಿನ ಐಚೆ ಮಿಂತೆ ಸುಮ್ಮನಿರ್, ಅಳಬಾರ್ದು. ಅಂಗಿ ತಂದೇನಮ್ಮ? ಅಳಿಯಂಗೆ? ಹ್ಞೂ ಕಣಮ್ಮ, ಅಂಗಿ ತಂದೆ. ನಾಮ್ ಕಣ ಅಂತ ನಾನು ನೀನು ಹೇಳ್ ಬತ್ತಿದಂಗೆನೆ ನಾನು ನನ್ನ ಗಂಡನು ಹೋಗಿ ತಾಂಬಂದ್ವಿ ಒಂದು ಅಂಗಿನ. ಹಂಗೆ ನನಗೂ ಒಂದು ಸೀರೆ ಬೇಕಾಗಿತ್ತು, ತಕೊಂಡು ತಾಂಡ್ ಬಂದ್ವಿ. ಅಯ್ಯಪ್ಪನ ಕರೆದೆ, ಬಾ ಹೋಗೋಣ ನಾಮ್ ಕಣಕ್ಕೆ ಅಂತ. ಅಯ್ಯಪ್ಪ ನನಗಿಲ್ಲ ಕೆಲಸ ಐತೆ ಹೊಲ್ದಾಗೆ, ನೀನು ಹೋಗ್ಬಾ ಅಂತ ಅದಕ್ಕೆ ನಾನು ಅದೇ ಬಂದ್ವಿ. ಎಲ್ಗೋದ್ರು ಅಣ್ಣ ಅತ್ತೆಗೆ ಯಾರು ಕಾಣಿಸ್ತಾ ಇಲ್ಲ? ಓ ಗೌರಿ ಗೌರಿ, ಯಾವಾಗ ಬಂದೆ ಅತ್ತೆಗೆ? ಈಗಿನ ಬಂದೆ. ಚೆನ್ನಾಗಿದ್ದೀರಾ? ಎಲ್ಗೋಗಿದ್ರಿ ಇಷ್ಟೊತ್ತಿನ ತಕನ? ಎಲ್ಲೂ ಇಲ್ಲ, ಇಲ್ಲೇ ಅಲ್ಲಿ ನಿಂಗಮ್ಮ ಮತ್ತೆ ರಂಗಕ್ಕಯ್ಯ ಗುಂಡಜ್ಜಿ ಅವ್ರಿಗೆಲ್ಲಾರ್ಗು ನಾಮ್ ಕಾಣಕ್ ಬರ್ರಿ ಅಂತ ಹೇಳ್ಬರಣ ಅಂತ ಹೋಗಿದ್ನಮ್ಮ. ಎಲ್ಲಿ ಒಬ್ಳೆ ಬಂದಿದ್ಯಾ? ಹ್ಞೂ ಅತ್ತಿಗೆ, ಅವರು ನಮ್ಮ ಮನೆಯವರು ಹೊಲ್ದಾಗೇನು ಕೆಲಸ ಐತೆ, ನಾನು ಬರೋಕ್ಕಾಗಲ್ಲ, ನೀನು ಒಬ್ಳೆ ಹೋಗಿ ಬರೋಗು ಅಂತಂದ್ರು ಅದಕ್ಕೇನೆ ಗುಂಡನ್ ಗೊಂಜತಿನ ಬಟ್ಟೆ ತಗೊಂಡು ಬಂದುಬಿಟ್ಟೆ. ಅಣ್ಣ ಎಲ್ಗೋದ್ ಅತ್ತಿಗೆ? ಹೌದಾ, ನಿಮ್ಮ ಅಣ್ಣ ಹೊಲ್ದಾಗ ಹೋಗೈತೆ ಬರುತ್ತೆ. ಅಲ್ಲ ಜಿಲೇಬಿ ಆದರೂ ಬರಬೇಕಾಗಿತ್ತಲ್ಲ, ಅವಳನ್ನು ಕರ್ಕೊಂಬರಕ್ಕಿಲ್ವೇ? ಅತ್ತಿಗೆ ನಾನು ಬಂದಿದ್ದೀನಿ, ನಾನು ಸಾಕು ಬಿಡ್ರಿ ಅವಳಿನ್ನೇನಕ್ಕೆ. ಅಲ್ಲ ಅವಳು ಬಂದಿದ್ರೆ ಚೆನ್ನಾಗಿರೋದು ಪಾಪ ಅಂತ ನಾ ಕೇಳಿದೆ. ಬರಬೇಕಾಗಿತ್ತು, ಬತ್ತಾಳೆ ಜಿಲೇಬಿನೂ ನೀನು ಮೂವರು ಬತ್ತೀರಾ ಅಂತ ಅನ್ಕೊಂಡಿದ್ವಿ. ನೀನು ಜಿಲೇಬಿ ನಿನ್ ಗಂಡ ಮೂವರು ಬತ್ತೀರಾ ಅಂತ ನಾ ತಿಳ್ಕೊಂಡಿದ್ವಿ. ಅತ್ತೆ ನೀವು ಮೂವರು ಬರ್ರಿ ಅಂತ ಹೇಳಿ ಬರ್ಬೇಕೋ ಬೇಡವೋ? ಅಯ್ಯೋ ನಾನು ಹೇಳಿ ಬಂದಿದ್ದಮ್ಮ. ಅಯ್ಯೋ ಎಲ್ಲರಿಗೂ ಹೇಳಿ ಬಂದಿದ್ವಿ, ಬರ್ದಿದ್ದಾಳೆ ನಾವೇನ್ ಮಾಡೋಕ್ಕಾಗುತ್ತೆ ಬಿಡು. ಅಲ್ಲ ನಿಮ್ಗೆ ಅಷ್ಟೇ ಆಸೆ ಇರೋದು ಅವಳ ಮೇಲೆ, ಅದೇ ಅವಳಿಗೆ ಇದ್ದಿದ್ರೆ ಅವಳು ಬರೋಳು. ಅವಳು ಬಂದಿಲ್ಲ, ಬಂದಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಏನು ಅವಳೆ ನೀನು ಈ ಮನೆ ಮಗಳೆ, ಏನು ಬರಲಿಲ್ಲ ಅಂತೇಳಿ ಹೇಳ್ತಾ ಕುಕ್ಕಮ್ಮಕ್ಕೆ, ನಾ ಈ ಮನೆ ಮಗಳು ನಮ್ಮ ಗೌರಮ್ಮ ಬಂದೇವಳೆ ಸಾಕು ಬಿಡು, ಯಾರು ಬಂದ್ರೆಷ್ಟು ಬಿಟ್ರೆಷ್ಟು. ಅತ್ತೆ ಸುಮ್ಮನಿರಿ ಅತ್ತೆ, ಅವಳಿಗೇನಂತ ದೌಲತ್ತಿಲ್ಲ ಏನೂ ಇಲ್ಲ, ತುಂಬ ಒಳ್ಳೆಯವಳು ಜಿಲೇಬಿ. ಪಾಪ ತವ್ರ ಮನೆ ಇಲ್ಲ, ನನಗೂ ಇದೇ ತವ್ರ ಮನೆ ಅಂತೇಳಿ ತಿಳ್ಕೊಂಡಿದ್ಲು. ಆದರೆ ಅಂಥ ಅವಳು ಹಿಂಗೆ ಬರಲಿಲ್ಲ ಅಂತಂದರೆ ನನಗೆ ಆಶ್ಚರ್ಯ ಆದಂಗಾತು. ಅಲ್ಲ ಗೌರಿ ತೀರ ಬರಲಿಲ್ಲ ಅಂತಂದರೆ ಏನೂ ಆಶ್ಚರ್ಯ ಆಗ್ತಿರಲ್ಲ. ಜಿಲೇಬಿ ಬರಲ್ಲ ಅಂದ್ಲು ಅಂತಂದರೆ ಗೌರಿ ಯಾಕೆ ಕರ್ಕೊಂಬರಕ್ಕಿಲ್ವ ಅವಳನ್ನ? ಏನಂದ್ಲು ಅವಳು ಯಾಕೆ ಬರಲಿಲ್ಲ? ಅಯ್ಯೋ ಅತ್ತಿಗೆ ನೀವು ಹಂಗ್ ತಿಳ್ಕೊಂಡಿದ್ದೀರಾ ಅಷ್ಟೇನೆ, ಇದನ್ನೇ ತವ್ರ ಮನೆ ಅಂತ ತಿಳ್ಕೊಂಡವಳೆ ಅವಳು ಅಂತಾನೆ. ಆದ್ರೆ ಅವಳಿಗೆ ಅದಿಲ್ವೇ ಇಲ್ಲ, ಇಲ್ಲಿಗೆ ಬಂದ್ರೆ ಏನಿದ್ರು ಅವ್ರ ಅಕ್ಕ ನೋಡಕ್ ಅಷ್ಟೇ ಬರೋದು, ನಿಮ್ಮನ್ನ ನೋಡಕ್ಕೆ ಅಣ್ಣ ನೋಡಕ್ಕಂತೂ ಬರಲ್ಲ ಅವಳು. ಸುಮ್ಮನೆ ಮನಸ್ಸಿನಾಗೆ ಮ್ಯಾಲ್ ಮಾತ್ರ ಮಾತ್ನಾಗ ಮಾತ್ರ ನಾ ಹೇಳ್ತಾಳೆ ಅಷ್ಟೇನೆ, ನನ್ನ ತವ್ರ ಮನೆ ಇದ್ದಂಗೆ ಇದು ಅಂತ. ಅವಳ ಮನಸ್ಸಿನಾಗ ಒಂದಿಷ್ಟು ಪ್ರೀತಿ ಇಲ್ಲ, ನಿಮ್ ಬಗ್ಗೆ ಆಗ್ಲಿ ಅಣ್ಣನ ಬಗ್ಗೆ ಆಗ್ಲಿ ಮನೆ ಬಗ್ಗೆ ಆಗ್ಲಿ ಯಾರ ಬಗ್ಗೆನೂ ಪ್ರೀತಿ ಇಲ್ಲ ಅವಳಿಗೆ. ನೀವು ಅವಳು ಬರ್ಲಿಲ್ಲ ಅಂತಾನ ಯೋಚನೆ ಮಾಡ್ತಾ ಇದ್ದೀರಲ್ಲ ಬಿಡ್ರಿ. ಅವಳು ಬಂದ್ರೆಷ್ಟು ಬಿಟ್ರೆಷ್ಟು, ನಾನು ಬಂದಿದ್ದೀನಲ್ಲ. ಇದೇನಿದು, ಏನಾದರೂ ಜಿಲೇಬಿನೂ ಗೌರಿನೂ ಜಗಳ ಆಡ್ಬಿಟ್ರಾ? ಅಲ್ಲ ಇಷ್ಟು ದಿನ ಒಳ್ಳೆಯವಳಾಗಿದ್ಲು ನಮ್ಮ ಗೌರಿ, ಈಗ ನೋಡಿರಿ ಮೊದ್ಲಿನಂಗೆ ಆಗಿರಂಗೆ ಕಾಣ್ತಾಳೆ. ಏನೋ ನಡೆದೈತೆ ಅನ್ಸುತ್ತೆ ಮನೆಯಾಗೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ. ಇವಳು ಇಷ್ಟು ಬೇಗ ಹಿಂಗೆ ಬದಲಾಗ್ತಾಳೆ ಅಂತ ನಾನಂತೂ ತಿಳ್ಕೊಂಡಿರಲಿಲ್ಲ. ಇವಳಂತೂ ಯಾವತ್ತೂ ಬದಲಾಗಲ್ಲ ಅನ್ಸುತ್ತೆ, ಏನು ಇಷ್ಟು ದಿನ ನಾಟಕ ಮಾಡ್ತಿದ್ಲೋ ಏನೋ ಒಳ್ಳೆಯವಳಾಗಿದ್ದೀನಿ ಅಮ್ಮಂಗೆ.
ಅದಕ್ಕೆ ಏನ್ ಯೋಚನೆ ಮಾಡ್ತಾ ಇದೀರಾ? ಅದೇನು ಇಲ್ಲ, ಜಿಲೇಬಿನು ಬಂದಿದ್ರೆ ಚೆನ್ನಾಗಿರೋದು ಅಂತಾನ. ಯಾಕೆಂದ್ರೆ ಅವಳಿಗೂ ನಿನಗೂ ಇಬ್ರಿಗೂ ಒಂದೇ ರೇಟಿನ ಸೀರೆ ತಂದಿದ್ವಿ, ಅದಕ್ಕೆ ಸೀರೆ ಉಟ್ಕೊಂಡು ಮಡ್ಲಕ್ಕೆ ಹಾಕಿಸ್ಕೊಂಡು ಹೋಗೋಳು ಅಂತಾನ. ಅಯ್ಯೋ, ನಾವು ನೋಡು ಎಂಥ ಕೆಲಸ ಮಾಡಿದ್ವಿ, ಕರ್ಕೊಂಬರ್ಬೇಕೋ ಇಲ್ವೋ ಗೌರಿ, ನಾವು ಬೇಜಾರು ಮಾಡ್ಕೊಂತೀವಿ ಅಂತಾನ. ಅವಳಿಗೆ ಅನ್ನಿಸ್ಲಿಲ್ವಾ? ಅವಳಿಗೂ ಸೀರೆ ತಂದಿದ್ರ, ಇಬ್ರಿಗೂ ಒಂದೇ ರೇಟಿಂದ. ಅಯ್ಯ, ಅವಳೇನೇನು ಈ ಮನೆ ಮಗಳೇನಿ, ಇವಳೊಬ್ಳು ಲಸ್ಮಕ್ಕ, ದುಡ್ಡು ಹೆಚ್ಚಾಗೈತಿ ಇವಳಿಗೆ. ಎಲ್ಲರಿಗೂ ಸೀರೆ ತಂದು ಏನು ಸಂಬಂಧ, ಏನು ಸಂಬಂಧ ಇಲ್ಲ ಎಂಥದ್ದು ಇಲ್ಲ. ಅವಳೇನೇನು ಈ ಮನೆಗೆ ಹುಟ್ಟಿದ್ಲು ಅಮ್ಮಂಗೆ, ಅವಳಿಗೂ ಸೀರೆ ತಂದೇವ್ರಂತಿ. ಅದಕ್ಕೆ ಅದು ಅಲ್ದೇನೆ ಅಲ್ಲಿ ಮನೆ ಕೆಲಸ ಮಾಡ್ಕೊಂಡು ಅತ್ತೆ ನೋಡ್ಕೊಂಡು ಇರಬೇಕಲ್ಲ, ಅದಕ್ಕೇನೆ ಅಲ್ಲೇ ಇರ್ತೀನಿ ನಾನು. ಅತ್ತೆ ನೋಡ್ಕೊಂಡು ನಾನು ಬರಲ್ಲ, ನೀನೇ ಹೋಗಿ ಬಾ ಅಂತೇನ ಅವಳೇ ಹೇಳಿಳು. ಅವಳಿಗೆ ನಿಮ್ಮ ಮೇಲೆ ಏನು ಪ್ರೀತಿ ಇಲ್ಲ ಬಿಡ್ರಿ, ನೀವೇನು ಅಷ್ಟೊಂದೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಆ ಸೀರೆನ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡಿವ್ರಂತೆ, ನಮ್ಮ ಸಣ್ಣಮ್ಮನೋ ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಕೊಡಿವ್ರಂತೆ ಬಿಡ್ರಿ, ಅವಳಿಗೇನು ಕೊಡಕ್ಕೆ ಹೋಗ್ಬೇಡ್ರಿ. ಏಯ್ ಇಲ್ಲ ಇಲ್ಲ ಪಾಪ, ಅವ್ರ ಅಣ್ಣಯ್ಯ ಜಿಲೇಬಿಗೂ ಗೌರಿಗೂ ಒಂದೇ ರೇಟಿನ ತಾಮನ, ಇಬ್ರಿಗೂ ಸೀರೆ ಉಡ್ಸೋಣ ಅಂತ ಹೇಳಿ ಒಂದೇ ರೇಟಿನ ತಂದಿತ್ತು, ತಿರ್ಗಾ ಅವಳಿಗಂತ ತಂದಿರೋದು ನಾನು ಬೇರೆಯವ್ರಿಗೆ ಕೊಡೋಕ್ಕಾಗುತ್ತಾ? ಪರವಾಗಿಲ್ಲ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಬಂದು ಉಟ್ಕೊಂಡು ಹೋಗ್ತಾಳೆ ಹಂಗೆ ಇಕ್ಕಿರ್ತೀವಿ, ಇಲ್ಲಾಂದರೆ ನಾವಾದರೂ ಯಾವಾಗಾದ್ರೂ ನಿಮ್ಮ ಊರಿಗೆ ಬಂದರೆ ಅವಾಗಾದ್ರೂ ಕೊಟ್ಟು ಬರ್ತೀವಿ. ಅಯ್ಯೋ, ಅದಕ್ಕೆ ಅದಕ್ಕೆ ಯೋಚನೆ ಮಾಡ್ತೀರಾ, ನಾನೇ ಇದ್ದೀನಲ್ಲ, ನನ್ನ ಕೈಗೆ ಕೊಡ್ರಿ, ನಾನೇ ತೊಗೊಂಡೋಗಿ ಗಾಡಿಗೆ ಕೊಡ್ತೀನಿ ಅಷ್ಟೇ. ಸರಿ ಅಮ್ಮ, ಹಂಗೆ ಮಾಡು, ನಿನ್ನ ಕೈಗೆ ಕೊಡ್ತೀನಿ, ತಗೊಂಡೋಗಿ ಅವಳಿಗೆ ಕೊಡು ಜಿಲೇಬಿಗೆ. ಹೋಗೆ, ನಮ್ಮ ಗೌರಮ್ಮ ಬಂದವಳೆ, ಯಾತನ ಉಮ್ಮ ಕಿಕ್ಕಿಂಬರೋ ಪಾಪ ಒಟ್ಟಸ್ಕೊಂಬಂದವಳು ಅಲ್ಲಿಂದನ. ಗೌರಮ್ಮ ಕೂಕಣಮ್ಮ, ಊಟ ಮಾಡಿವಂತೆ. ಅಯ್ಯೋ, ನಿಧಾನ ಊಟ ಮಾಡಿರಾಯ್ತು, ಅವನಿಗೆ ಬಟ್ಟೆ ತಂದಿದ್ದೀನಿ ಅತ್ತಿಗೆ, ನೋಡ್ರಿ ಚೆನ್ನಾಗಿದ್ದಾವೆನ. ಹೌದಾ, ಸರಿ ಇರು, ಎಲ್ಲಿದ್ದಾವೆ? ಅಲ್ಲೇ ಬ್ಯಾಗ್ ಇಲ್ವಾ ಅತ್ತಿಗೆ, ಅದ್ರಾಗೆ ಇದ್ದಾವೆ, ತೆಗ್ದು ನೋಡ್ರಿ. ಅಯ್ಯೋ ಅಯ್ಯೋ, ಎಂತಹ ಸೆನಕೈತೆ ಗೌರಮ್ಮ, ನೀನ್ ತಂದಿರೋ ಬಟ್ಟೆ ಸೆನಕಿರೋ ತಂದಿದ್ಯಮ್ಮ, ಎಷ್ಟು ರೂಪಾಯಿ ಇದಕ್ಕೆ? ಅದು ಒಂದ 60 ರೂಪಾಯಿ ಕಣಮ್ಮ. 60 ರೂಪಾಯಿನ ಒಂದಿಟ್ ಜಾಸ್ತಿನೇ ಆತು ಕಣೆ ಗೌರಿ, ಚೆನ್ನಾಗೈತಿ. ಇರ್ಲಿ ಬಿಡಿ ಅತ್ತಿಗೆ, ಜಾಸ್ತಿ ರೇಟಿಂದ ಆಗ್ಲೇಳು, ಚೆನ್ನಾಗಿರತ್ತದ ನಾ ಅಂತ ಹೇಳಿ ತಗೊಂಬಂದೆ. ಅವ್ರ ಮಾವನ ಅಷ್ಟೇ ಚೆನ್ನಾಗಿರೋದೇ ತಗ ಅಂತಾನೆ ಹೇಳಿದ್ರೆ, ಅದಕ್ಕೆ ನಾನು ಒಂದಿಟ್ ರೇಟ್ ಆದ್ರೂ ಆಗಲಿ ಅಂತಾನ ಚೆನ್ನಾಗಿರೋದೇ ತಗೊಂಡಿದ್ದೀನಿ. ಅಣ್ಣ ಎಲ್ಬೋದು ಅದಕ್ಕೆ, ಅಣ್ಣಗೆ ಬಂದಿದೆ ನೋಡಿದ್ರೆ ಎಷ್ಟು ಸಂತೋಷ ಪಡೋನು ಏನೋ. ಬರ್ತಾರ ಇವಾಗ, ಸರಿ ಆಯ್ತು, ಇದನ್ನ ಇಲ್ಲೇ ಇರ್ತೀನಿ, ನಿಮ್ಮ ಅಣ್ಣ ಬಂದಾಗ ನೋಡ್ತಾರೆ, ನಿಮಗೆ ಊಟಕ್ಕೆ ಇಟ್ಕೊಂಬರ್ತೀನಿ ಕುಕ. ಸರಿ ಅತ್ತಿಗೆ ಆಯ್ತು, ಹೋಗಿ ಇಟ್ಕೊಂಬರಿ, ಸ್ವಲ್ಪ ಇಟ್ಕೊಂಬರಿ ಸಾಕು, ಅನ್ನ ಸಾರು ಸಾಕು. ಇದೇನಿದು ಜಿಲೇಬಿ, ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ವಾ ಈ ಮನೆಗೆ? ಇದೇನು ಗೌರಿ ಹಿಂಗೆ ಹೇಳ್ತಾ ಇದ್ದಾಳಲ್ಲ, ನನಗೆ ಯಾಕೋ ಈ ಗೌರಿ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಪಾಪ ಅವಳಿಗೆ ಇಲ್ಲಿಗೆ ಬರಬೇಕು ಅಂದರೆ ತುಂಬ ಇಷ್ಟ, ಅಂಥದ್ರಲ್ಲಿ ಅವಳು ಬಂದಿಲ್ಲ ಅಂತಂದರೆ ಏನೋ ನಡೆದೈತೆ ಅನ್ಸುತ್ತೆ. ನಮ್ಮ ಅತ್ತೆ ನಿಜವಾಗ್ಲೂ ಆ ಜಿಲೇಬಿನ ಕರೀತಾ ಅಥವಾ ಕರೀದಂಗೆ ನಂಗೆ ಬಂತಾ? ಏನೋಪ್ಪ, ವಿಚಾರಿಸೋಣ ಆಮೇಲೆ ನಾಮಕರಣ ಆಗಲಿ. ಗೌರಿ ಗೌರಿ, ಯಾವಾಗ ಬಂದಮ್ಮ? ಇದೇ ತಾನೇ ಬಂದೆ ಕಣ ಅಣ್ಣ. ಚೆನ್ನಾಗಿದ್ಯಾ ಅಣ್ಣ? ಹ್ಞೂ ಚೆನ್ನಾಗಿದ್ದೀವಮ್ಮ. ಎಲ್ಲಿ ಒಬ್ಳೆ ಬಂದಿದ್ಯಾ? ನಿನ್ನ ಗಂಡ, ಜಿಲೇಬಿ, ಜಿಲೇಬಿ ಮಗ, ಎಲ್ಲರೂ ಕರ್ಕೊಂಬರಕ್ಕಿಲ್ವೇ? ಅಯ್ಯೋ, ನಮ್ಮ ಮನೆಯವ್ರಿಗೆ ಕೆಲಸ ಕಾಣೋ ಅಣ್ಣ, ಅದಕ್ಕೆ ಬರಲಿಲ್ಲ. ನಾನೇ ಬಂದಿದ್ದೀನಲ್ಲ ಬಿಡು, ಇನ್ನು ಜಿಲೇಬಿ ಅವಳಿಗೆ ತವ್ರ ಮನೆ ಅಂತ ಏನೂ ಇಲ್ಲ, ಸೌಮ್ಯ ನೀವು ಹೇಳೋದಷ್ಟೇ, ಅವಳಿಗೆ ಇದೆ ತವ್ರ ಮನೆ ಅಂತಾನ. ಅವಳಿಗೆ ಇನ್ನು ಅಕ್ಕ ಸಿಕ್ಕಮೇಲೆ ಯಾರೂ ಬೇಡ, ಅದಕ್ಕೆ ಬರಲಿಲ್ಲ ಅವಳು. ಏನು ಬರ್ದಿದ್ರೆ ಹೊಟ್ಟೆ ಹೋತಂತ ನಾನೇ ಬಂದೆ ಬಿಡು. ಅಳೆಯೋಟತ್ತಿದ್ರು ನೋವಾರಾಗ ಹೇಳಾನೆ, ನಾನೇ ಈ ಮನೆ ಮಗಳು. ಹಂಗಲ್ಲ ಅಯ್ಯೋ, ಮತ್ತೆ ಅವಾಗ ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು ಅಣ್ಣ ಅತ್ತಿಗೆ, ನನಗೆ ಇದೆ ತವ್ರ ಮನೆ ಅದು ಇದು ಅಂತಾನ. ಅದೆಲ್ಲ ನಾಟಕ ಸುಮ್ಮನೆ, ನಿಮ್ಮನ್ನ ಯಾ ಮಾರ್ಸಕ್ಕೆ, ನಿನ್ನ ನಿನ್ನ ಹೆಂಡ್ತೀನಿ ಅಷ್ಟೇನು. ನೋಡು ಹಂಗೆ ತಂದೇಳು ನಿನ್ನ ತಂಗಿ ನಿನ್ನ ಮಗೋಗಿ. ಹೌದಾ, ಇದೇನಾ? ಚೆನ್ನಾಗೈತೆ ಚೆನ್ನಾಗೈತೆ. ಗೌರಿ, ನಿಮ್ಮ ಅಣ್ಣ ಬಂದ್ರೆ ಅವ್ರನ್ನೂ ಕುತ್ಕೊಂಡು ಇಬ್ರಿಗೂ ಇಕ್ಕ ಬರ್ತೀನಿ ಊಟ ಮಾಡಿವ್ರಂತೆ. ಹ್ಞೂ ಸರಿ ತಾಂಬಾರೆ, ಕುತ್ಕೊಂತೀನಿ. ಕುತ್ಕೊಳ್ಳೋಣ, ಊಟ ಮಾಡೋಣ. ನೀನು ಹೊಲ್ದಕ್ಕೆ ಹೋಗಿ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ಯಾ, ಕುಕ್ಕ ಇಬ್ರು ಊಟ ಮಾಡೋಣ. ನಾನು ಇನ್ನು ಇವಾಗಿನ ಬಂದೆ, ಇಕ್ಕೆ ಊಟಕ್ಕೆ ಇಕ್ಕೆ ಬರ್ತೀನಿ ಅಂತ ಅದಕ್ಕೆ ಒಳಕ್ಕೆ ಹೋಗ್ಯವ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.